ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ನಾನು ಕೂಡ ಬಹಳ ಆರಾಮದೇನು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಕೂಡ ಒಂದ ಟ್ರೆಡಿಷನಲ್ ಬಗ್ಗೆನ ಐತಿ. ಮತ್ತೆ ನೀವು ಹೋದ ಸಾರಿ ನಾನು ಉತ್ತರ ಕರ್ನಾಟಕದ ಒಡಪುಗಳ ಒಂದು ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ನೀವು ಅದಕ್ಕೆ ಬಹಳ ಚಂದ ರೆಸ್ಪಾಂಡ್ ಮಾಡಿದಿರಿ. ಬಹಳ ಚಂದ ಅಂತಂದ್ರೆ ಇದು ಪ್ರೀತಿ ತೋರಿಸಿದಿರಿ, ಮತ್ತು ಇನ್ನಷ್ಟು ಇದ್ರೆ ಹೇಳಿ ಅಂತ ಹೇಳಿ ಕಮೆಂಟ್ ಎಲ್ಲ ಮಾಡಿದ್ರಿ. ಅದಕ್ಕಾಗಿ ಮತ್ತೆ ಅದೇ ತೆರನಾದ ಒಂದು ಕೆಲವೊಂದು ಉಡುಪುಗಳನ್ನು ಸಂಗ್ರಹ ಮಾಡಿ ಕೆಲವೊಂದು ನಾನೇ ಕ್ರಿಯೇಟ್ ಮಾಡಿ ಇವತ್ತು ನಿಮಗೋಸ್ಕರ ಉಡುಪುಗಳನ್ನು ತಗೊಂಡು ಬಂದಿದ್ದೀನಿ. ಅದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಮುಂಚೆ ಎಲ್ಲ ಹೆಂಗಿತ್ತು ಅಂತಂದ್ರೆ ಗಂಡನ ಹೆಸರ ಈಗೆಲ್ಲ ಡೈರೆಕ್ಟ್ ಆಗಿ ತಗೊಳ್ತಾರಲ್ಲ, ಆ ರೀತಿಯಾಗಿ ಗಂಡನ ಹೆಸರೆಲ್ಲ ತಗೋತಿರ್ಲಿಲ್ಲ. ಅವಾಗ ಏನ್ ಮಾಡ್ತಿದ್ರು, ಯಾವಾಗಾದ್ರೂ ಸಭೆ ಸಮಾರಂಭ ಏನಾದ್ರೂ ಸಣ್ಣ ಪುಟ್ಟ ಏನಂತಂದ್ರೆ ಕಾರ್ಯಕ್ರಮಗಳು ಇರ್ತಾವಲ್ಲ, ಅವಾಗ ಹೆಣ್ಮಕ್ಕಳೆಲ್ಲ ಆರ್ತಿ ಎತ್ತು ಅಂತ ಸನ್ನಿವೇಶದೊಳಗ ಇದು ಗಂಡನ ಹೆಸರನ್ನ ಕೇಳ್ತಿದ್ರು. ಅವಾಗ ಹೆಣ್ಮಕ್ಕಳು ಬಹಳ ಚಂದ ರಿಯಾಕ್ಟ್ ಮಾಡ್ತಿದ್ರು, ಬಹಳ ಫನ್ನಿಯಾಗಿ ರಿಯಾಕ್ಟ್ ಮಾಡ್ತಿದ್ರು, ಫುಲ್ ನಾಚ್ಕೊಳ್ತಿದ್ರು, ಅವ್ರ ಮುಖ ಎಲ್ಲ ಕೆಂಪಾಗ್ತಿತ್ತು, ನೋಡೋರ್ಗೆ ಒಂಥರ ಬಹಳ ಫನ್ನಿ ಅನಿಸ್ತಿತ್ತು, ಅಲ್ಲೆಲ್ಲ ಫನ್ ಕ್ರಿಯೇಟ್ ಆಗ್ತಿತ್ತು. ಅದಕ್ಕಾಗಿ ಈ ಪದ್ಧತಿಗಳನ್ನ ಅವಾಗ ರೂಢಿಯಲ್ಲಿತ್ತು, ಬಹಳ ಚಂದಿತ್ತು. ಈಗ ಹಳ್ಳಿಯಲ್ಲಿ ಕೆಲವೊಂದು ಮಂದಿ ಹೇಳ್ತಾರ, ಕೆಲವೊಂದು ಸೈಡ್ ಎಲ್ಲ ಪೂರ್ತಿ ಇದ ಏನಾಗಿ ಅಳೆದು ಹೊಂಟಿದೆ ಅಂದ್ರೆ ಮರೆಯಾಗ್ತಿದೆ, ಇಂಥ ಕಲ್ಚರ್ಗಳು ಮರೆಯಾಗಬಾರ್ದು, ಫನ್ ಕೊಡುವಂತ ಕಲ್ಚರ್ಗಳು ಮತ್ತೆ ಬೆಳಿಬೇಕು ಅಂತ ಅನ್ನೋದೇ ನನ್ನ ಅಭಿಪ್ರಾಯ. ಅದಕ್ಕಾಗಿ ಕೆಲವೊಂದು ಒಡಪುಗಳನ್ನ ಈಗ ನಿಮ್ಗೋಸ್ಕರ ಹೇಳಕ್ಕಿದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿ, ಒಂದೊಂದಾಗಿ ನೋಡೋಣ, ಬನ್ನಿ. ಕೊಲ್ಲಾಪುರ ದೇವಿಯ ಮೂಗಿನಲ್ಲಿರುವುದು ವಜ್ರದ ನತ್ತು. ಕೊಲ್ಲಾಪುರ ದೇವಿಯ ಮೂಗಿನಲ್ಲಿರುವುದು ವಜ್ರದ ನತ್ತು. ಸಂದೀಪ್ ಅವರ ಹೆಸರು ಹೇಳುವೆ ಈ ಶುಭ ಸಮಯದ ಹೊತ್ತು. ನೋಡ್ರಿ ಎಷ್ಟು ಚಂದ ಐತ್ಲ. ಈಗ ಎರಡನೇದು, ಕರಿ ಹೊಲದಾಗ ಕರಿಕಿ ಬಹಳ ನಮ್ಮ ಸಂದೀಪ್ ಅವರ ಬೆರಿಕಿ ಬಹಳ. ಈಗ ನೋಡ್ರಿ ಮೂರನೇದು, ಗೋಕಾಕ್ ಕರ್ದಂಟು ಬಾಗಲ್ಕೋಟ್ ಸಿಮೆಂಟು ನಮ್ಮ ಸಂದೀಪ್ ಅವ್ರಿಗೆ ನಾನೇ ಪರ್ಮನೆಂಟು. ಎಷ್ಟು ಫನ್ನಿ ಐತ್ಲ ನೋಡ್ರಿ. ಈಗ ಕೊನೆಯದಾಗಿ, ಬಾಣಿಗೆ ಚುಕ್ಕೆ ಚಂದ ಭೂಮಿಗೆ ಹಸಿರೇ ಚಂದ ನನ್ನ ಬಾಳಿಗೆ ನನ್ನ ಸಂದೀಪ್ ಅವರ ಪ್ರೀತಿಯೇ ಚಂದ. ಇದು ನಾನು ಕ್ರಿಯೇಟ್ ಮಾಡಿದ್ದು. ಹೆಂಗ ಅನಿಸ್ತು ಅಂತ ನೀವು ಕಮೆಂಟ್ ಮೂಲಕ ದಯವಿಟ್ಟು ಹೇಳಬೇಕು. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಎಲ್ಲರೂ ಕಲ್ಕೊಂಡು ಎಲ್ಲರೂ ಕಾರ್ಯಕ್ರಮಗಳೆಲ್ಲ ಕೇಳಿದ್ರೆ ಹೇಳಿಕೆ ಅವ್ರಿಗೂ ಅನುಕೂಲ ಆಗತ್ತೆ. ಅದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನನಗೆ ಎನ್ಕರೇಜ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.